ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಹೆಣ್ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೆಣ್ಮಕ್ಕಳ ಮೇಕಪ್ ಬಗ್ಗೆ ನಾನಿವತ್ತ ಮಾತಾಡ್ತಾ ಇರೋದು ನಾನು ಒಬ್ಬ ಗಂಡಸಾಗಿದ್ದು ಹೆಣ್ಣು ಮಕ್ಕಳ ಮೇಕಪ್ಗಳ ಬಗ್ಗೆ ನನಗೆ ಅನಿಸಿದ್ದನ್ನು ಮುಕ್ತ ಕಂಠದಿಂದ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈಗಿನ ಕಾಲದ ಹೆಣ್ಣು ಮಕ್ಕಳಿಗೆ ಅದು ಏನು ಮೇಕಪ್ ಮೇಲಿನ ವ್ಯಾಮೋಹವೋ ಏನೋ ಗೊತ್ತಿಲ್ಲ ಆ ಮೇಕಪ್ಗೆ ಅಂತಲೇ ತಿಂಗಳಿಗೆ ಅದು ಎಷ್ಟು ಖರ್ಚು ಮಾಡ್ತಾರೋ ಗೊತ್ತಿಲ್ಲ ಹಾಗಂತ ಎಲ್ಲ ಹೆಣ್ಮಕ್ಳು ಇಷ್ಟೇ ಖರ್ಚು ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ ತುಂಬ ಸಿಂಪಲ್ಲಾಗಿರೋ ಹೆಣ್ಮಕ್ಳು ಕೂಡ ತುಂಬ ಜನ ಇದ್ದಾರೆ ಈ ಮೇಕಪ್ಪಿಂದ ಏನಾದರೂ ಉಪಯೋಗ ಇದೆಯಾ ಸ್ನೇಹಿತರೆ ಅವರು ನಮ್ಮ ಸೌಂದರ್ಯವನ್ನು ವೃದ್ಧಿಸ್ಕೊಳ್ಬೇಕು ಅಂತನ್ನೋ ಒಂದು ಉದ್ದೇಶದಿಂದ ಮೇಕಪ್ಪನ್ನು ಮಾಡಿಕೊಳ್ತಾರೆ ಹಾಗಾದರೆ ಮೇಕಪ್ ಮಾಡ್ಕೊಳ್ಳೋದ್ರಿಂದ ಸೌಂದರ್ಯ ವೃದ್ಧಿ ಆಗುತ್ತಾ ನಿಜಕ್ಕೂ ಆಗಲ್ಲ ಸ್ನೇಹಿತರೆ ಮೇಕಪ್ ಅನ್ನೋದು ಮಾಡಿಕೊಂಡ ತಕ್ಷಣ ಆ ಒಂದು ಟೈಮಲ್ಲಿ ಆ ಒಂದು ಎರಡು ಮೂರು ಅವರಲ್ಲಿ ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತಾರೆ ನಿಜ ಅದು ಫೋಟೋ ಹೊಡೆದ್ರೆ ಫೋಟೋಗಳು ಚೆನ್ನಾಗಿ ಬರ್ತವೆ ಅದಂತೂ ಒಪ್ಕೊಳ್ಳೇಬೇಕು ಮೇಕಪ್ ಬಗ್ಗೆ ಆದರೆ ಅವರನ್ನ ಫೋಟೋ ಅಲ್ದಿರೋ ನೇರವಾಗಿ ನೋಡಿದಾಗ ಒಂದು ಮೂರ್ನಾಲ್ಕು ಮೀಟ್ರ್ ದೂರದಲ್ಲಿ ಅಥವಾ ಎರಡು ಮೂರು ಮೀಟ್ರ್ ದೂರದಲ್ಲಿ ನೋಡಲಿಕ್ಕೆ ಚೆನ್ನಾಗಿ ಕಾಣ್ತಾರೆ ಅದೇ ಅವರನ್ನು ಹತ್ತಿರಕ್ಕೆ ಹೋಗಿ ನೋಡಿದಾಗ ಎಷ್ಟು ಚೆನ್ನಾಗಿ ಕಾಣ್ತಾರೋ ಅಷ್ಟೇ ಅಸಹ್ಯವಾಗಿ ಕಾಣ್ತಾರೆ ಮೇಕಪ್ ಮಾಡಿಕೊಂಡಿರೋ ಹುಡುಗಿಯರು ಇದು ನನ್ನ ಅನಿಸಿಕೆ ಸ್ನೇಹಿತರೆ ನೋಡಿ ಮೇಕಪ್ಪಿಂದ ಇತ್ಲಗೆ ಸೌಂದರ್ಯ ಏನು ವೃದ್ಧಿಯಾಗಲ್ಲ ಪರ್ಮನೆಂಟ್ ಅಂತೂ ಅಲ್ಲ ಅದು ತುಂಬ ಕುರೂಪಿಯಾಗಿರೋ ಹೆಣ್ಮಕ್ಳು ಹಾಕ್ಕೊಂಡ್ರೂ ಕೂಡ ಆ ಒಂದು ಕ್ಷಣದಲ್ಲಿ ಚೆನ್ನಾಗಿ ಕಾಣೋ ಥರ ಮಾಡುತ್ತೆ ಆದರೆ ಅದು ಶಾಶ್ವತ ಅಲ್ಲ ಟೆಂಪ್ರವರಿ ಆಗಲೇ ಹೊರಟೋಗುತ್ತೆ ಆ ಸಂಪತ್ತಿಗೆ ಸಾವಿರಾರು ಗಟ್ಟಲೆ ದುಡ್ಡನ್ನು ಖರ್ಚು ಮಾಡಿ ಮೇಕಪ್ಗೆ ಬಳಸ್ತಾರೆ ಈ ಒಂದು ವಿಷಯ ಎಷ್ಟು ಮಾತ್ರ ಸರಿನೋ ತಪ್ಪು ಅವರೇ ಲೆಕ್ಕ ಹಾಕ್ಕೋಬೇಕು ಮಕ್ಕಳೇ ಇಲ್ಲಿ ಕೆಲವು ಶ್ರೀಮಂತ ಹೆಣ್ಣು ಮಕ್ಕಳು ಮೇಕಪ್ನ ಮಾಡಿಕೊಳ್ತಾರೆ ಮಾಡಿಕೊಳ್ಳಿ ಆದರೆ ತುಂಬ ಬಡತನದ ಹಿನ್ನೆಲೆ ಉಳ್ಳ ಹೆಣ್ಮಕ್ಕಳು ಸುಮ್ಮನೆ ಇಷ್ಟೊಂಥರ ದುಡ್ಡನ್ನು ಮೇಕಪ್ಗೆ ಅಂತ ಹಾಳು ಮಾಡಬೇಡಿ ನಿಮ್ಮ ಸೌಂದರ್ಯ ಹೇಗಿರುತ್ತೋ ಅದೇ ರೀತಿಯೇ ಇರಲಿ ಅನ್ನೋದು ನನ್ನ ಒಂದು ಅಭಿಲಾಷೆ ಇಲ್ಲಿ ಯಾರ್ದು ಏನು ಫೋರ್ಸ್ಫುಲಿ ಇಲ್ಲ ಅದು ಅವರವರ ಇಷ್ಟ ಮೇಕಪ್ ಮಾಡ್ಕೊಳ್ಳೋದು ಬಿಡೋದು ಆದರೆ ಆರ್ಥಿಕ ಹಿತದೃಷ್ಟಿಯಿಂದ ನಾನು ಕೆಲ ಬಡ ಹೆಣ್ಣು ಮಕ್ಕಳಲ್ಲಿ ವಿನಂತಿ ನಾನು ಮೇಕಪ್ ಕಿಟ್ ತಗೋಬೇಕು ಅಂತ ಹೇಳಿಬಿಟ್ಟು ನಿಮ್ಮ ಗಂಡಂದಿರಿಗೆ ದಯಮಾಡಿ ಹಿಂಸೆ ಕೊಡಬೇಡಿ ಅಥವಾ ನಿಮ್ಮ ಗಂಡಂಗೋ ನಿಮ್ಮ ಅಣ್ಣಂಗೋ ನಿಮ್ಮ ತಂದೆಗೋ ತಮ್ಮಂಗೋ ನನಗೆ ಮೇಕಪ್ ಕಿಟ್ ಬೇಕೇ ಬೇಕು ಅಂತ ಅನಾವಶ್ಯಕವಾಗಿ ಆರ್ಥಿಕ ತೊಂದರೆ ಕೊಡಬೇಡಿ ಅದು ಸುಮ್ಮನೆ ತಾತ್ಕಾಲಿಕ ಕೆಲವು ಹೆಣ್ಮಕ್ಕಳು ಇರ್ತವೆ ಪ್ರಕೃತಿದತ್ತವಾಗಿ ಯಾವ ರೀತಿ ಸೌಂದರ್ಯ ಬಂದಿರುತ್ತೋ ಅದೇ ರೀತಿ ಇದು ಮಾಡ್ತಾರೆ ಅದು ತುಂಬ ಒಳ್ಳೆಯದು ಮೇಕಪ್ನಿಂದ ಈ ಲಾಭ ಏನಪ್ಪ ಅಂದರೆ ಅದೇ ಹಿಂಗೆ ಸ್ವಲ್ಪ ಚೆನ್ನಾಗಿ ಕಾಣ್ತಾರೆ ನೋಡೋಕ್ಕೆ ಮೇಕಪ್ ಲಿಪ್ಸ್ಟಿಕ್ಕು ಹಚ್ಕೊಂಡ್ರೆ ಆದರೆ ನಷ್ಟ ಹೆಂಗೆ ಗೊತ್ತಾ ಇದ್ರ ಬಗ್ಗೆ ಏನಾದರೂ ಗೊತ್ತಾ ಮೇಕಪ್ಪ ಮಾಡೋದು ಕೆಮಿಕಲ್ಲಿಂದ ಸ್ನೇಹಿತರೆ ನಿಮಗೆ ಗೊತ್ತಿರ್ಬೋದು ಆ ಮೇಕಪ್ ಅನ್ನೋದು ಕೆಮಿಕಲ್ಲು ಆ ಕೆಮಿಕಲ್ ಬಳಸಿದಾಗ ಸದ್ಯಕ್ಕೆ ಆ ಒಂದು ಇದು ರೆಫ್ಲೆಕ್ಟ್ ಆಗದೇ ಇರ್ಬೋದು ತೊಂದರೆ ಆಗದೇ ಇರ್ಬೋದು ಫ್ಯೂಚರ್ಗಳಲ್ಲಿ ಹದಿನೈದು ಇಪ್ಪತ್ತು ವರ್ಷ ಆದಮೇಲೆ ಚರ್ಮದ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ ಅಂತ ಹೇಳಿಬಿಟ್ಟು ಕೇಳಪಟ್ಟಿದ್ದೆ ನಾನು ಕೂಡ ಹಂಗಂತ ನಿಮಗೆ ಗೊತ್ತಾ ಅದೆಲ್ಲ ನಿಂಗೆ ಆಗಿಬಿಟ್ಟೈತಾ ನಿಮ್ಮ ಮೇಕಪ್ ಮಾಡ್ಕೊಂಡು ನೋಡಿದ್ದ ಹಿಂಗೆಲ್ಲ ಕೇಳಬೇಡಿ ಸುಮಾರು ದಿಸಗಳ ದಿವಸಗಳ ನಂತರ ಚರ್ಮದ ಕ್ಯಾನ್ಸರ್ಗೆ ಕಾರಣ ಆಗುತ್ತೆ ಅದು ಅಂತ ಹೇಳಿಬಿಟ್ಟು ಹೇಳ್ತಾರೆ ಆದ್ದರಿಂದ ಏನೇ ಇರಲಿ ತುಂಬ ಲಿಮಿಟ್ ಆಗಿರಲಿ ಅತಿಯಾದರೆ ಹಾಲು ಕೂಡ ವಿಷಾಂತರಲ್ಲ ಆ ರೀತಿಯಾಗಿ ಇರುತ್ತೆ ಸ್ನೇಹಿತರೆ ಸ್ನೇಹಿತರೆ ನೋಡಿ ನೀವು ಪ್ರಕೃತಿ ದತ್ತವಾಗಿದ್ದರೆ ಹೆಣ್ಮಕ್ಕಳು ನಿಜಕ್ಕೂ ತುಂಬ ಚೆನ್ನಾಗಿ ಕಾಣ್ತೀರ ಆ ನೀವು ಮೇಕಪ್ ಮಾಡ್ಕೊಳ್ಳೋದು ಇದೆಲ್ಲ ಏನಕ್ಕೋಸ್ಕರ ಮಾಡ್ಕೊತೀರಾ ಆ ನಾಲ್ಕು ಜನ ನಮ್ಮನ್ನು ನೋಡಲಿ ಅಂತಲೇ ಅದರಲ್ಲೂ ಹುಡುಗ್ರೆ ನೋಡಲಿ ಅಂತ ಮಾಡ್ಕೊಂಡ್ರು ಮಾಡ್ಕೊಳ್ತೀರೋ ಏನೋ ನಿಜಕ್ಕೂ ಕೂಡ ನಾನು ಒಬ್ಬ ಗಂಡಸಾಗೆ ಹೇಳ್ತಾ ಇದ್ದೀನಿ ಮೇಕಪ್ ಅನ್ನೋದು ಮೇಕಪ್ ಅತಿಯಾಗಿ ಮೇಕಪ್ ಮಾಡ್ಕೊಳ್ಳೋ ಕಂಡ್ರೆ ನಿಜಕ್ಕೂ ಗಂಡಸರು ಇಷ್ಟಪಡೋಲ್ಲ ನ್ಯಾಚುರಲ್ ಬ್ಯೂಟಿಯನ್ನು ನೋಡ್ತಾ ಇರ್ತಾರೆ ಗಂಡು ಮಕ್ಕಳು ಇದು ಒಂದು ನಿಮ್ಮ ಮೈಂಡಲ್ಲಿರಲಿ ನಮಗೆ ಗೊತ್ತು ಗಂಡು ಮಕ್ಕಳು ನೋಡಲಿ ಅಂತ ಮೇಕಪ್ ಮಾಡ್ಕೊಳ್ಳಲ್ಲ ಹಂಗೆ ಹಿಂಗೆ ಅಂತ ಕಾರಣಗಳನ್ನು ಹೇಳ್ಬೋದು ಅವರು ಏನೇ ಕಾರಣ ಹೇಳಿದ್ರು ಕೂಡ ಒಳ ಮನಸ್ಸು ಅದೇ ಉದ್ದೇಶದಿಂದಲೇ ಮಾಡೋದು ಹೋಗಲಿ ಬಿಡಿ ಸ್ನೇಹಿತರೆ ಅದು ಏನೇ ಆಗಲಿ ಮೇಕಪ್ ಮಾಡೋದು ಬಿಡೋದು ಅವ್ರಿಷ್ಟ ಅಲ್ವಾ ಆದರೆ ನಾನು ಇಲ್ಲಿ ಹೇಳ್ತಾ ಇರೋದು ಏನಪ್ಪ ಅಂತಂದರೆ ಬಡ ಹೆಣ್ಣು ಮಕ್ಕಳ ವಿಚಾರವಾಗಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಮೇಕಪ್ಪು ಇದು ದೂರ ಇರ್ತಾರೆ ಅವರು ಏನು ಮಾಡ್ತಾರೆ ಅಂದರೆ ಹಳ್ಳಿಯಿಂದ ಸಿಟಿಗೆ ಬಂದು ಇಲ್ಲಿ ಸಿಟಿಯ ಒಂದು ಏನು ಮೇಕಪ್ಪು ಈ ಥರದ ಒಂದು ಜೀವನವನ್ನು ಜೀವಿಸಿಬಿಟ್ರೆ ಒಂದು ಮೂರು ನಾಲ್ಕು ವರ್ಷ ಮತ್ತೆ ಏನಾರ ಅಚಾನಕ್ಕಾಗಿ ಹಳ್ಳಿಲಿ ಹೋಗಿ ಹಳ್ಳಿಯಲ್ಲೇ ಜೀವನ ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿ ಬಂದಾಗ ಅವರು ಆ ಪರಿಸ್ಥಿತಿಗೆ ಹೊಂದ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಸೊ ಅದರಿಂದ ನೀವು ಎಷ್ಟು ಸಿಂಪಲ್ ಲೈಫನ್ನು ಲೀಡ್ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದು ನಾಳೆ ದಿನ ನಿಮ್ಮ ಮದುವೆ ಆಗುವಂತಹ ಈ ಹುಡುಗನಿಗೆ ಇದು ಇಷ್ಟ ಆಗದೇ ಇರಬಹುದು ಆ ಹೌದಲ್ವ ಈ ರೀತಿಯಾದಂತಹ ಪ್ರಾಬ್ಲಮ್ಗಳೆಲ್ಲ ಇರ್ತವೆ ಸ್ನೇಹಿತರೆ ಸ್ನೇಹಿತರೆ ಇನ್ನೇನು ಈ ವಿಷಯದ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಇನ್ನು ಮುಂದುವರೆದು ನಾನು ಮೇಕಪ್ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ಈ ಮೇಕಪ್ಪಿಂದ ಉಪಯೋಗ ಇಲ್ವಾ ಅಂತ ನೋಡೋದಾದರೆ ಉಪಯೋಗ ಇದೆ ಸ್ನೇಹಿತರೆ ಏನಪ್ಪ ಅಂದರೆ ಅದು ನೋಡಿ ಒಂದು ಮದುವೆಯಲ್ಲಿ ಮದುವೆ ಹೆಣ್ಣಿಗೆ ಮೇಕಪ್ ಮಾಡ್ತಾರೆ ಅಲ್ಲಿ ಮೇಕಪ್ ಆರ್ಟಿಸ್ಟ್ ಬೇಕಾಗ್ತಾರೆ ಬ್ಯೂಟಿಷಿಯನ್ನ ಕರೆಸ್ತಾರೆ ಆಗ ಆ ಬ್ಯೂಟಿಷಿಯನ್ಗಳಿಗೆ ಕೆಲಸ ಸಿಗುತ್ತೆ ಮೇಕಪ್ ಅನ್ನೋದು ದೊಡ್ಡ ಉದ್ಯೋಗವೇ ಆಗಿದೆ ಅದರಿಂದ ಸಾವಿರಾರು ಹೆಣ್ಣು ಮಕ್ಕಳಾಗಲಿ ಸಾವಿರಾರು ಗಂಡು ಮಕ್ಕಳು ಆ ಮೇಕಪ್ ಉದ್ಯೋಗದಿಂದ ಜೀವನವನ್ನು ನಡೆಸುತ್ತಿದ್ದಾರೆ ಅನ್ನೋದು ಕೂಡ ನಿಜ ಸ್ನೇಹಿತರೆ ಆ ಒಂದು ಉದ್ದೇಶದಿಂದ ಮೇಕಪ್ ಅನ್ನೋದು ಎಷ್ಟೋ ಲಕ್ಷಾಂತರ ಕುಟುಂಬಗಳಿಗೆ ಜೀವನಾಧಾರ ಆಗಿದೆ ನೀವು ನೀವೇಳ್ಬೋದು ನಾನು ಮೇಕಪ್ ಮಾಡೋದ್ರಿಂದ ತುಂಬ ಜನಕ್ಕೆ ಮಾ ಮಾಡಿಸ್ಕೊಳ್ಳೋದ್ರಿಂದ ತುಂಬ ಜನಕ್ಕೆ ಕೆಲಸ ಸಿಗುತ್ತೆ ಅಲ್ವಾ ನಾನು ಅದರಿಂದ ತಪ್ಪೇನು ಅನ್ಬೋದು ತಪ್ಪೇನೂ ಇಲ್ಲ ಸ್ಟಾರ್ಟಿಂಗಲ್ಲೇ ನಾನು ಹೇಳಿದ್ದೆ ಶ್ರೀಮಂತರು ಹೆಣ್ಮಕ್ಳು ಮಾಡಿಸ್ಕೊಳ್ಳಿ ಮೇಕಪ್ ಮಾಡಿಸ್ಕೊಳ್ಳಿ ಎಲ್ಲದು ಮಾಡಿಸ್ಕೊಳ್ಳಿ ನಮಗೇನು ಆದರೆ ಬಡ ಹೆಣ್ಣು ಮಕ್ಕಳಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಹೊಟ್ಟೆಯನ್ನು ಹೊಸಕೊಂಡು ಬೇರೆಯವ್ರಿಗೆ ಕೆಲಸ ಕೊಡ್ಸ ಕೊಡ್ಸೋಕ್ಕಂಥ ಅವಶ್ಯಕತೆ ನಿಮಗಿಲ್ಲ ಅಂದರೆ ಕೆಲಸ ಕೊಡುವಂಥ ಅವಶ್ಯಕತೆ ಇಲ್ಲ ನೀವು ಸಾಲ ಮಾಡಿಕೊಂಡು ಬೇರೆಯವ್ರಿಗೆ ಕೆಲಸ ಕೊಡುವಂಥ ಅವಶ್ಯಕತೆ ಇಲ್ಲ ನೋಡಿ ಈ ಒಂದು ವಿಷಯವನ್ನು ನಿಮಗೆ ಹೇಳ್ತಾ ಇದ್ದೀನಿ ನಿಮಗೆ ಏನನ್ನಿಸ್ತು ನಾನು ಒಬ್ಬ ಗಂಡಸಾಗಿ ಹೆಣ್ಣು ಮಕ್ಕಳ ಮೇಕಪ್ ವಿಷಯದ ಬಗ್ಗೆ ಸೌಂದರ್ಯದ ಬಗ್ಗೆ ಮಾತಾಡಿದ್ದೀನಿ ಯಾವುದೇ ಹೆಣ್ಣು ಮಕ್ಕಳಿಗೆ ಇದರಿಂದ ಹರ್ಟ್ ಆಗಿದ್ದರೆ ನಿಜಕ್ಕೂ ಸಾರಿ ಈಗಲಿಂದಲೇ ಕೇಳ್ತಾ ಇದ್ದೀನಿ ನಿಜಕ್ಕೂ ಈ ಒಂದು ವಿಡಿಯೋವನ್ನು ನನಗನ್ಸಿರುವಂಥ ಅನಿಸಿಕೆಯನ್ನು ಹೇಳ್ಕೊಳ್ಳೋಣ ಅಂತ ತುಂಬ ದಿಸ್ಸಿಂದ ಅನ್ನಿಸ್ತಾ ಇತ್ತು ಈಗ ಹೇಳ್ಕೊಂಡಿದ್ದೀನಿ ಇದು ನಿಮ್ಮ ನಿಮಗೆ ಬಿಟ್ಟಿದ್ದು ಶ್ರೀಮಂತ ಹೆಣ್ಣು ಮಕ್ಕಳು ಮಾಡಿಕೊಳ್ಳಿ ಆದರೆ ಬಡ ಹೆಣ್ಣು ಮಕ್ಕಳು ಈ ಮೇಕಪ್ನ ಗೀಳಿಗೆ ಬೀಳಬೇಡಿ ಯಾಕಪ್ಪ ಅಂದರೆ ಗಂಡು ಮಕ್ಕಳಿಗೆ ಮದ್ಯಪಾನದ ಚಟ ಹೇಗೋ ಹೆಣ್ಣು ಮಕ್ಕಳಿಗೆ ಈ ಮೇಕಪ್ ಚಟ ಕೂಡ ಅದೇ ರೀತಿಯಾಗಿ ಆರ್ಥಿಕ ಹೊರೆಯನ್ನು ಉಂಟು ಮಾಡುತ್ತೆ ಹಣಕಾಸಿನ ಹೊರೆಯನ್ನು ಉಂಟು ಮಾಡುತ್ತೆ ಡೈಲಿ ಈ ಕುಡಿಯೋವನಿಗೆ ದಿನಕಾದಷ್ಟು ಆರೋಳು ಸಾವಿರ ರೂಪಾಯಿಂದ ಕುಡಿತಾನೋ ಏನೋ ಕೆಲವ್ರು ಹೇಳ್ತಾರೆ ಈಗ ಸಿಗರೇಟ್ ಸೇದವರು ನನಗೆ ದಿನಕಲ್ಲ ಸಾರಿ ತಿಂಗಳಿಗೆ ಆರೋಳ ಸಾವಿರ ರೂಪಾಯಿ ಸಿಗರೇಟನ್ನು ಖಾಲಿ ಮಾಡ್ತಾರೆ ತಿಂಗಳಿಗೆ ಸಿಗರೇಟು ಮತ್ತು ಈ ಮದ್ಯಪಾನ ಇವೆಲ್ಲ ಸೇರಿ ಒಂದು ಹತ್ತು ಸಾವಿರ ರೂಪಾಯಿನ ಅಲ್ಲೇ ಖಾಲಿ ಮಾಡ್ತಾನೆ ಅದೇ ರೀತಿ ತಿಂಗಳಿಗೆ ಆರೇಳು ಸಾವಿರವನ್ನು ಮೇಕಪ್ಗೆ ಅಂತಲೇ ಖರ್ಚು ಮಾಡೋ ಹೆಣ್ಮಕ್ಕಳು ಇದ್ದಾರೆ ಅದರಿಂದ ಹೇಳ್ತಾ ಇದ್ದೀನಿ ಬಡತನ ಇದ ಹಿನ್ನೆಲೆ ಉಳ್ಳಂತಹ ಹೆಣ್ಮಕ್ಕಳು ಈ ಮೇಕಪ್ಪನ್ನು ಗೀಳಿಗೆ ಬೀಳಬೇಡಿ ಅದರಿಂದ ಯಾರೂ ಕೂಡ ನಿಮಗೆ ಗೌರವವನ್ನು ಕೊಡೋದಿಲ್ಲ ಅದರಿಂದ ಏನೋ ನೋಡಲಿಕ್ಕೆ ಆ ಕ್ಷಣದಲ್ಲಿ ಹುಡುಗಿ ಚೆನ್ನಾಗಿದ್ದಾಳಪ್ಪ ಅಂತ ಮಾತಾಡ್ಕೊಳ್ಬೋದೇ ಬಿಟ್ಟರೆ ತುಂಬ ಹತ್ತಿರಕ್ಕೆ ಬಂದು ನಿಮ್ಮನ್ನು ನೋಡಿದಾಗ ಆಗ ಅವರ ಮನಸ್ಸಿನ ಫೀಲಿಂಗೇ ಬೇರೆ ಆಗಿಬಿಡುತ್ತೆ ಸೊ ಅದರಿಂದ ಇದೊಂದು ಹಿತದೃಷ್ಟಿಯಿಂದ ನಿಮ್ಮ ಆರ್ಥಿಕ ಹಿತದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ ಇದನ್ನ ಸಲಹೆ ಅಂತಲ್ಲಾರು ತಿಳ್ಕೊಳ್ಳಿ ಬೇಕು ಹೋಗು ಅಂತಲ್ಲಾರು ಹೊಂದ್ಕೊಳ್ಳಿ ನೀವೇನಂದರೂ ಕೂಡ ಅನ್ನಿಸ್ಕೊಳಕ್ಕೆ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ